ಮಳೆಗಾಲದ ಪ್ರವಾಹದ ನೀರನ್ನ ವೈಜ್ಞಾನಿಕವಾಗಿ ಹಾಗೂ ಅಗತ್ಯ ಕ್ರಮ ಕೈಗೊಂಡು ಸಂಗ್ರಹಿಸಿದರೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸಬಹುದೆಂದು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪ್ರೊಫೆಸರ್ ಟಿ ಜಿ ಸೀತಾರಾಮ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಕಾರ್ಯಾಗಾರವೊಂದರಲ್ಲಿ ವಿವರಿಸಿದ ಅವರು, ಮಳೆಗಾಲದಲ್ಲಿ ನೇತ್ರಾವತಿ ನದಿ ಮೂಲಕ ಅರಬ್ಬಿ ಸಮುದ್ರಕ್ಕೆ ಸೇರುವ ನೀರನ್ನ ಸೂಕ್ತ ರೀತಿಯಲ್ಲಿ ಸಂಗ್ರಹಿಸಿದಲ್ಲಿ ಕರ್ನಾಟಕದ 6 ಕೋಟಿ ಜನತೆಗೆ ಬೇಸಿಗೆಯಲ್ಲಿ ನೀರುಣಿಸಬಹುದೆಂದು ಅವರು ತಿಳಿಸಿದರು. It is not going to die or wrong. It is not going to die. Moon and soul, it is not going down. See, I am going to challenge you. Sir, you have not made any study on the coastal scenario for land-based storage. Who else has come today here and give you... Don't say that who else has come. You have to give opportunities to people. ಕಲ್ಪಸಾರ್ ಪ್ರಾಜೆಕ್ಟ್ ಅಲ್ಲಿ ಸೇಮ್ ಕಾನ್ಸೆಪ್ಟ್. ಕಲ್ಪಸಾರ್ ಅಲ್ಲಿ ಗಲ್ಫ್ ಆಫ್ ಕಂಬತ್ ಗುಜರಾತ್, ಗುಜರಾತಿನಲ್ಲಿ ಇಂಡಿಯಾ ವಾಟರ್ ಪ್ರಾಜೆಕ್ಟ್ ಅಂತಾನೆ ಟೈಟಲ್ ಮಾಡಿದ್ದಾರೆ.